ನಮಗೆ ಶಿರಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸಮಾಜದವರು ಒಂದು ಮನವಿ ಇತ್ತು ನಮ್ಮ ಗೊಲ್ಲ ಸಮಾಜಕ್ಕೆ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಮತ್ತು ಕೆಲವರು ವಿಶೇಷವಾದಂತ ಒಂದು ಬೇಡಿಕೆಯನ್ನು ಇಟ್ಟರು ಕಾಡುಗೊಲ್ಲ ನಿಗಮವನ್ನು ನೀವು ನಮಗೆ ಸೆಪರೇಟ್ ಆಗಿ ಮಾಡಿಕೊಡಬೇಕು ಅಂತ ಹೇಳಿ ಅದೇ ರೀತಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕಾಡುಗೊಲ್ಲ ನಿಗಮವನ್ನು ಚಾಲನೆ ಕೊಟ್ಟು ಶುರು ಮಾಡಿ ಚಂಗಾವರ ಮಾಡಣ್ಣ ಅವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು ಆದರೆ ಕೆಲವರೆಲ್ಲ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ವಿರೋಧ ವ್ಯಕ್ತಪಡಿಸಿ ಬೇರೆ ಇನ್ನೊಬ್ಬರು ಯಾರೋ ಆಗಬೇಕು ಅಂತ ಹೇಳಿ ಅವರು ಭಾಳ ಒತ್ತಡ ತಂದ ಕಾರಣ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದ್ರು ನಮ್ಮ ಸರ್ಕಾರ ಆದರೆ ನಾನು ರಾಜೇಶ್ ಗೌಡರು ನಮ್ಮ ಸಚಿವರಾದಂಥ ಮಾಧುಸ್ವಾಮಿಯವರು ನಾವೆಲ್ಲ ಹೋಗಿ ಮುಖ್ಯಮಂತ್ರಿಗಳ ಮನವರಿಕೆ ಮಾಡಿಕೊಟ್ಟು ಇಲ್ಲ ಅವಶ್ಯಕತೆ ಇದೆ ಇದೇನು ಅನೌನ್ಸ್ ಮಾಡಿದ್ದೀರಾ ಮಾರಣ್ಣ ಅವ್ರದ್ದು ಅದೇ ಆಗಬೇಕು ಸಮಾಜಕ್ಕೆ ಅವ್ರ ಕೊಡುಗೆ ಇದೆ ಮತ್ತು ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸಂಚಾರ ಮಾಡಿ ಸಮಾಜವನ್ನು ಗಟ್ಟಿ ಮಾಡುವಂಥ ಶಕ್ತಿ ಇದೆ ಹಾಗಾಗಿ ಅವ್ರಿಗೆ ತಾವು ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ವಿ ನಿನ್ನೆ ಮುಖ್ಯಮಂತ್ರಿಗಳು ನನಗೂ ಮತ್ತು ರಾಜೇಶ್ ಗೌಡ್ರಿಗೂ ಕರೆದಿದ್ದರು ನಂತರ ನಮ್ಮ ಮನವಿಗೆ ಒಪ್ಪಿ ನಿನ್ನೆ ಮತ್ತೆ ಮರು ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ತಡ ಆಗಿದೆ ನಮ್ಮಲ್ಲಿ ಹಲವಾರು ಜನಕ್ಕೆ ಬೇಸರ ಆಯಿತು ಮತ್ತು ಕೆಲವು ಆಪಾದನೆಗಳು ಕೂಡ ಇತ್ತು ಶಾಸಕರಾದಂಥ ಪೂರ್ಣಿಮಾ ಶ್ರೀನಿವಾಸ್ ಅವರೇ ಇದನ್ನು ತಡೆ ಹಿಡಿದಿದ್ದಾರೆ ಅಂಥೇಳಿ ಎಲ್ಲ ಸಮಾಜದಲ್ಲೂ ಕೂಡ ಎಲ್ಲರೂ ಒಂದೇ ಥರ ಮನಸ್ಥಿತಿ ಇರೋರು ಇರೋದಿಲ್ಲ ಬೇರೆ ಬೇರೆ ರೀತಿಯಾಗಿ ಯೋಚನೆ ಮಾಡುವಂಥವ್ರು ಇರ್ತಾರೆ ಹಾಗಾಗಿ ನಾನು ಎಲ್ಲ ನಮ್ಮ ಸಮಾಜದ ಸಹೋದರ ಸಹೋದರಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವತ್ತೂ ಸಮಾಜದ ವಿರುದ್ಧ ನನ್ನ ಕುಟುಂಬ ನನ್ನ ತಂದೆ ಆಗಲಿ ನಾನಾಗಲಿ ನನ್ನ ಪತಿ ಶ್ರೀನಿವಾಸ್ ಅವರಾಗಲಿ ನಾವು ಸಮಾಜದ ವಿರುದ್ಧ ಇಲ್ಲ ಯಾಕೆ ಇಲ್ಲದೆ ಇರುವಂಥ ಊಹಾಪೋಹುಗಳಿಗೆ ಪುಷ್ಟಿ ಕೊಡ್ತೀರಾ ಯಾಕಂದರೆ ರಾಜ್ಯದಲ್ಲಿ ಒಂದು ಚಿಕ್ಕ ಸಮುದಾಯ ನಾವು ಕೆಲವು ಭಾಗಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿದ್ದೀವಿ ಕೆಲವು ಭಾಗಗಳಲ್ಲಿ ನಾವು ಸಂಖ್ಯೆ ಕಡಿಮೆ ಇದ್ದೀವಿ ನಾವು ಇವತ್ತು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಭಾಳ ಹಿಂದೆ ಇದ್ದೀವಿ ಇಂಥ ಸಮಾಜ ನಾವು ಒಗ್ಗಟ್ಟಾಗಿರೋದನ್ನು ಬಿಟ್ಟು ನಮ್ಮ ನಮ್ಮಲ್ಲೇ ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ಬೇರೆಯವ್ರಿಗೆ ನಾವು ಆಹಾರ ಆಗ್ತಾ ಇದ್ದೇವೆ ಹಾಗಾಗಿ ನಾನು ಸಮಾಜದವರನ್ನು ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ವಿರೋಧ ಮಾಡ್ತಾರೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಒಂದು ಉದಾಹರಣೆಯನ್ನು ಕೊಡಿ ಹೌದು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಾತಿಗಳಲ್ಲೂ ಉಪ ಪಂಗಡಗಳಿದ್ದಾವೆ ಲಿಂಗಾಯತ್ ಸಮುದಾಯದಲ್ಲಿದ್ದಾವೆ ಒಕ್ಕಲಿಗ ಸಮುದಾಯದಲ್ಲಿದ್ದಾವೆ ನಾಯಕ ಸಮುದಾಯದಲ್ಲಿದ್ದಾವೆ ಬ್ರಾಹ್ಮಣ ಸಮುದಾಯದಲ್ಲಿದ್ದಾವೆ ಎಲ್ಲ ಸಮುದಾಯಗಳಲ್ಲೂ ಉಪ ಪಂಗಡಗಳಿದ್ದಾವೆ ಅವರೆಲ್ಲ ಹೇಗೆ ಒಗ್ಗಟ್ಟಾಗಿ ಸಮುದಾಯವನ್ನು ಪ್ರತಿನಿಧಿಸುವಂಥ ರಾಜಕೀಯವನ್ನು ಉಪಯೋಗಿಸ್ಕೊಂಡು ಸಮಾಜವನ್ನು ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆ ಕೆಲಸವನ್ನು ನಮ್ಮ ಸಮಾಜ ಕೂಡ ಮಾಡಬೇಕಾಗಿದೆ ಅದು ಬಿಟ್ಟು ನಮ್ಮಲ್ಲೇ ನಾವು ವೈಮನಸ್ಯವನ್ನು ಬೆಳೆಸ್ಕೊಳ್ತಾ ಹೋದರೆ ಇದು ಬೇರೆಯವ್ರಿಗೆ ಲಾಭ ಆಗುತ್ತೆ ಹೊರತು ನಮಗೆ ನಷ್ಟ ಆಗುತ್ತೆ ಹಾಗಾಗಿ ನಾನು ಎಲ್ರಿಗೂ ತಿಳಿ ಹೇಳುವಂಥದ್ದು ನಿಧಾನ ಆಗಿದೆ ನಮಗೂ ಕೂಡ ನಿಧಾನ ಆಗಿರೋದಕ್ಕೆ ಬೇಸರ ಇದೆ ಹಾಗಾಗಿ ಇದರಿಂದ ನನ್ನ ಶ್ರಮ ಎಷ್ಟಿದೆ ಅಂತ ಹೇಳಿ ಬಹುಶಃ ರಾಜೇಶ್ ಗೌಡ್ರಿಗೆ ಮತ್ತು ನಮ್ಮೆಲ್ಲ ಸಚಿವರುಗಳಿಗೂ ಕೂಡ ಗೊತ್ತಿದೆ ನಾನು ಎಷ್ಟು ಸಾರಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಷ್ಟು ಸಾರಿ ಇದ್ರ ಬಗ್ಗೆ ವಾಯ್ಸ್ ಮಾಡಿದ್ದೇನೆ ಎಷ್ಟು ಸಾರಿ ಡಾಕ್ಟರ್ ರಾಜೇಶ್ ಗೌಡ್ರು ಇದ್ರ ಸಲುವಾಗಿ ನೀವು ಬರಲೇಬೇಕು ಅಕ್ಕ ಅಂತ ಹೇಳಿ ನನ್ನ ಕರ್ಕೊಂಡೋಗಿದ್ದಾರೆ ಮತ್ತು ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಮಾತಾಡೋವಂಥವ್ರು ಏನು ಬೇಕಾದರೂ ಮಾತಾಡಬಹುದು ಹಾಗಾಗಿ ಈ ವಿಚಾರ ಇವತ್ತೇನು ಅನೌನ್ಸ್ ಆಗ್ತಾ ಇದೆ ತಡ ಆಗಿದ್ದರೂ ಕೂಡ ನಮ್ಮ ಸರ್ಕಾರ ನಮ್ಮ ಸಮಾಜದ ಒಂದು ಏನು ಬೇಡಿಕೆ ಇತ್ತು ಅದನ್ನು ಈಡೇರಿಸೋಲಿ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಮ್ಮ ಜೊತೆ ನಿಂತಿದೆ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಸಚಿವರುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ರೀತಿ ನಮ್ಮ ಸಮಾಜದ ಬಹು ಮುಖ್ಯವಾದಂಥ ಬೇಡಿಕೆ ಆದಂಥ ಎಸ್ ಟಿಗೆ ಸೇರುವಂಥದ್ದು ಕೂಡ ನಾನು ಸತತವಾಗಿ ನಾನು ಶಾಸಕರಾಗೋ ಮುಂಚೆಯಿಂದ ಕೂಡ ಇದಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಶಾಸಕರಾದ ಮೇಲೂ ಕೂಡ ನಾನು ಕಳೆದ ತಿಂಗಳು ಸೇರಿಸಿ 3 ಬಾರಿ ದೆಹಲಿಗೆ ಹೋಗಿ ಬಂದಿದ್ದೇನೆ ನಾನು ಇದು ಏನೋ ಒಂದು ಚಿಕ್ಕ ಕೆಲಸ ಅಲ್ಲ ಇಮಿಡಿಯೇಟಾಗಿ ಆಗುವಂಥದ್ದು ಖಂಡಿತವಾಗಲೂ ಕೇಂದ್ರ ಸರ್ಕಾರ ಮೊನ್ನೆ ನಾವು ಹೋದಂಥ ಸಂದರ್ಭದಲ್ಲಿ ಈ ಮೊದಲನೇ ಸಾರಿ 2017ರಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರಾದಂಥ ಏನಿವತ್ತು ನಮ್ಮ ಜೊತೆಯಲ್ಲಿಲ್ಲ ಸಚಿವರಾಗಿ ಕೆಲಸ ನಿರ್ವಹಿಸಿದಂಥ ಅನಂತಕುಮಾರ್ ಸರ್ ಅವರು ಭಾಳ ಸಹಕಾರವನ್ನು ಕೊಟ್ಟಿದ್ದರು ನಮ್ಗೆ ಅವತ್ತು ಆ ಫೈಲನ್ನು ತರಿಸಿ ಕೇಂದ್ರದಲ್ಲಿ ಸಂಬಂಧಪಟ್ಟಂಥ ಸಚಿವರ ಜೊತೆ ಮಾತಾಡಿ ಅಧಿಕಾರಿಗಳ ಜೊತೆ ಮಾತಾಡಿ ನಮಗೆ ಭಾಳ ಸಹಕಾರವನ್ನು ಕೊಟ್ಟಿದ್ದರು ತದನಂತರ ಕೇಂದ್ರ ಸರ್ಕಾರ ಕೆಲವು ಕ್ಲಾರಿಫಿಕೇಷನ್ಸ್ಗೆ ರಾಜ್ಯ ಸರ್ಕಾರಕ್ಕೆ ಆಗ್ತು
ಮತ್ತು ನಮ್ಮ ಪಕ್ಷದ ಮುಖಂಡರ ಒಂದು ಶ್ರಮ, ನಮ್ಮ ಕುಟುಂಬದ ಶ್ರಮ, ನಮ್ಮ ಹಿರಿಯೂರಿನ ಜನತೆ ಆಶೀರ್ವಾದ ನಾನು ಶಾಸಕರಾಗಿ ಆಯ್ಕೆ ಆದೆ. ಆಯ್ಕೆ ಆದ ಮೇಲೂ ಕೂಡ ನಾವು ದೆಹಲಿಗೆ ಹೋಗಿ ಆ ಫೈಲಿಂದ ಬಿದ್ದು ಏನು ಕ್ಲಾರಿಫಿಕೇಶನ್ಸ್ ಕೇಳಿತ್ತೋ ಅದನ್ನು ಮರು ವಾಪಸ್ ಹಾಕುವಂಥದ್ದನ್ನು ನಾವು ಮಾಡಿಸಿದ್ವಿ. ಆದರೆ ಮಧ್ಯದಲ್ಲಿ 2019 ಡಿಸೆಂಬರ್ನಲ್ಲಿ ನಾವು ಹೋಗಬೇಕು ಅಂತಿದ್ವಿ, ಸಾಧ್ಯ ಆಗಲಿಲ್ಲ. ಕೊರೋನಾ ಕಾರಣ ನಾವು ಎಲ್ಲೂ ಪ್ರವಾಸವನ್ನು ನಾವು ಮಾಡಲಿಲ್ಲ. ಮತ್ತು 21ರವರೆಗೂ ಹೆಚ್ಚು ಕಮ್ಮಿ ಎಲ್ಲೂ ಕೂಡ ನಾವೇ ಅಂತಲ್ಲ, ಬಹುತೇಕ ಕೆಲಸಗಳು ಸ್ಥಗಿತ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ತದನಂತರ ಕೂಡ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ. ಮತ್ತು ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ದೆಹಲಿಗೆ ಹೋಗಿ ಸಂಬಂಧಪಟ್ಟಂಥ ಸಚಿವರನ್ನು ನಾವು ಭೇಟಿ ಮಾಡಿದ್ದೇವೆ. ಅಲ್ಲೂ ಕೂಡ ನಮ್ಮ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿ ಅರ್ಜುನ್ ಮುಂಡಾ ಅಂಥೇಳಿ ಏನು ಸಚಿವರಿದ್ದಾರೆ ಅವರನ್ನು ಭೇಟಿ ಮಾಡಿ, ಟ್ರೈಬಲ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿ ವಿಷಯವನ್ನು ಹೇಳಿ ಇದರ ತೀವ್ರತೆ ಏನು, ಇದ್ರ ಯಾಕೆ ಅವಶ್ಯಕತೆ ಇದೆ ಈ ಸಮಾಜಕ್ಕೆ, ಕಾಡುಗೊಲ್ಲ ಸಮಾಜಕ್ಕೆ ಎಷ್ಟು ಯಾಕೆ ಆಗಬೇಕು ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಆ ಕೆಲಸವನ್ನು ಮಾಡೋದರಲ್ಲೂ ಕೂಡ ನಮ್ಮ ಪಕ್ಷ, ನಾನು ಸದಾ ಸಮಾಜದ ಜೊತೆಯಲ್ಲಿದ್ದೇವೆ. ಯಾರೋ ಹೇಳೋವಂಥ ಕಿವಿ ಮಾತುಗಳು ಕೊಟ್ಟು ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಸಮಾಜದಲ್ಲಿ ಆಗೋದು ಬೇಡ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ, ಇವತ್ತು ಏನು ಚಂಗವರ ಮರಣ ಅವರು ನಿಗಮದ ಅಧ್ಯಕ್ಷರಾಗ್ತಾ ಇದ್ದಾರೆ, ಅವರಿಗೆ ಶುಭಾಶಯವನ್ನು ಕೋರ್ತೇನೆ. ಹಣ ಮೀಸಲಿಟ್ಟಿದ್ದಾರೆ 17 ಕೋಟಿ ರೂಪಾಯಿ. ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇನೆ, ಈ ಸಾರಿ ಬಜೆಟಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಅಂತ ಹೇಳಿ ಒಪ್ಪಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಹಾಗಾಗಿ ಅದನ್ನು ಅವರು ಸಮಾಜದ ಉತ್ತಮವಾದಂಥ ಕಾರ್ಯಕ್ರಮಗಳಿಗೆ, ಏನು ಸರ್ಕಾರದ ಮಾರ್ಗಸೂಚಿ ಕೊಡುತ್ತೆ ಆ ಕೆಲಸಗಳಿಗೆ ಉಪಯೋಗಿಸ್ಕೊಂಡು ಅವ್ರು ಕೆಲಸ ಮಾಡಲಿ, ಅವ್ರ ಜೊತೆ ನಾವು ಕೂಡ ಸಮಾಜದ ಉತ್ತಮವಾದಂಥ ಕೆಲಸಗಳಿಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಾನು ಅವ್ರಿಗೆ ಶುಭಾಶಯವನ್ನು ಕೋರಿ, ಇದಕ್ಕೆ ಸಹಕರಿಸಿದಂಥ ಶಾಸಕರಾದಂಥ ರಾಜೇಶ್ ಗೌಡ್ರಿಗೂ ಸಹಿತ ನಾನು ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ಅವರಲ್ಲಿ ವಿಶೇಷವಾದಂಥ ವಿನಂತಿಯನ್ನು ಮಾಡಿಕೊಳ್ತೇನೆ, ನಿಮ್ಮ ಗೆಲುವಿನಲ್ಲಿ ನಮ್ಮ ಸಮಾಜದ ಪಾತ್ರ ಬಹು ದೊಡ್ಡದಾಗಿದೆ. ಇಲ್ಲಿ ಭಾಳಷ್ಟು ಬಡತನದಲ್ಲಿದ್ದಾರೆ ಸಮಾಜ, ತಾವು ಅವ್ರ ಜೊತೆ ಸಂಪೂರ್ಣವಾಗಿ ಕೈ ಜೋಡಿಸಿ ಗೊಲ್ರಟ್ಟಿಗಳ ಅಭಿವೃದ್ಧಿಗೆ ಮತ್ತು ವೈಯಕ್ತಿಕವಾದಂಥ ಒಂದು ಸಹಾಯ ಮಾಡಲಿಕ್ಕೆ ತಾವು ಅವ್ರ ಜೊತೆಯಲ್ಲಿ ನಿಲ್ಲಬೇಕು. ಮತ್ತು ಭಾಳಷ್ಟು ವರ್ಷಗಳಿಂದ ಜಮೀನನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅಂಥವ್ರಿಗೆ ತಾವು ಅಧ್ಯಕ್ಷರಾಗಿ, ಕಮಿಟಿಯ ಅಧ್ಯಕ್ಷರಾಗಿ ಮಂಜೂರು ಮಾಡುವಂಥದ್ದು, ಈ ರೀತಿಯಾಗಿ ಅವರು ಆರ್ಥಿಕವಾಗಿ ಚೇತರಿಕೆ ಆಗುವಂಥ ಕಾಮಗಾರಿಗಳ ಕಡೆ ತಾವು ಗಮನವನ್ನು ಕೊಡಬೇಕು. ಈಗಾಗಲೇ ಮಾಡ್ತಾ ಇದ್ದೀರಾ, ಆದರೂ ಇನ್ನೂ ಹೆಚ್ಚಿನ ಒಂದು ಸಹಕಾರವನ್ನು ತಾವು ಕೊಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ತಮಗೂ ಸಮಾಜದ ಪರವಾಗಿ ಧನ್ಯವಾದಗಳು ಹೇಳಿ, ಕೆಲವರು ಚಂಗಾವರ ಮಾರಣ್ಣ ಅವರು ಆಗಬಾರ್ದು ಅಂತ ಹೇಳಿ ವೈಯಕ್ತಿಕವಾಗಿ ಅದಕ್ಕೆ ತಡೆ ಹಿಡಿದಿದ್ದರು. ಒಬ್ಬ ಪಕ್ಷದ ಶಾಸಕಿಯಾಗಿ ಎಲ್ಲವನ್ನೂ ನಾನು ಮಾಧ್ಯಮಗಳ ಮುಂದೆ ಹಂಚಿಕೊಳ್ಳಿಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷ ಬದ್ಧತೆಯಿಂದ ನಮ್ಮ ಸಮಾಜದ ಕೆಲಸ ಮಾಡಿದೆ. ಕೆಲವು ಅಡೆತಡೆ ಆಗಿದೆ, ಲೇಟ್ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ. ಹಾಗಾಗಿ ನಮ್ಮ ಪಕ್ಷದ ಪರವಾಗಿ ನಾನು ಸಮಾಜವನ್ನು ಕ್ಷಮೆಯಾಚಿಸ್ತೇನೆ. ಕೆಲವು ಅಡೆತಡೆಗಳು ಬರುತ್ತೆ, ಹಾಗಾಗಿ ನಮ್ಮದೊಂದು ಚಿಕ್ಕ ಸಮಾಜ, ನಮಗೆ ಶಕ್ತಿಯುತವಾಗಿ ನಮ್ಮ ಜೊತೆ ನಿಲ್ಲೋವಂಥವ್ರು ಕಡಿಮೆ. ನಾವೇ ಹೋರಾಟ ಮಾಡಬೇಕು, ನಾವೇ ಕೆಳಗೆ ಬೀಳಬೇಕು, ನಾವೇ ಮೇಲೆ ಹೇಳಬೇಕು, ನಾವೇ ನಡಿಬೇಕು. ಹಾಗಾಗಿ ಆ ಪ್ರಯತ್ನದಲ್ಲಿ ಶಾಸಕಿಯಾಗಿ ನಾನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೇನೆ. ನಮ್ಮ ಸರ್ಕಾರ ನಮ್ಮ ಜೊತೆ ನಿಂತಿದೆ, ತಡ ಆಗಿದೆ. ಖಂಡಿತ ಸಮಯದ ಅಭಾವ ಅಂತೂ ಇದೆ, ಅವರು ಕೆಲಸ ಮಾಡೋದಕ್ಕೆ ಸಮಯದ ಅಭಾವ ಇದೆ. ಆದರೆ ಅವರಿಗೆ ತಿಳುವಳಿಕೆ ಇಲ್ಲ ಅಂತೇನಿಲ್ಲ. ಚಂಗಾವರ ಮಾರಣ್ಣ ಅವರು ರಾಜಕೀಯ ಜೀವನ ಮತ್ತು ಸಮಾಜದ ಕೆಲಸಗಳ ಜೊತೆ ತೊಡಕೊಂಡಿರೋದ್ರಿಂದ ಕಷ್ಟ ಏನಾಗೋದಿಲ್ಲ ಅವ್ರಿಗೆ. ಮತ್ತೆ ಅವ್ರಿಗೆ ಸಹಕಾರಿಯಾಗಿ ನಾವೆಲ್ಲ ಇರೋದು ಇಲ್ಲ. ಒಂದು ಸಾರಿ ಇಲ್ಲ, ನಿಗಮದ ಕೆಳಗಡೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ, ಭಾಳ ಕಠಿಣವಾಗಿ ಏನಿಲ್ಲ. ಎಲ್ಲ ನಿಗಮಗಳಿಗೆ ಏನಿದ್ದಾವೆ ಅವೇ ಇದ್ದಾವೆ. ಹಾಗಾಗಿ ಬೇರೆ ಹೊಸದಾಗಿ ಇದೇ ಮೊದಲನೇ ನಿಗಮ ಅಂದರೆ ನೀವು ಹೇಳಿದಾಗೆ ಕಾನೂನುಗಳು ಇವೆಲ್ಲ ತಿಳ್ಕೊಂಡು ಕಷ್ಟ ಆಗೋದು. ಆದರೆ ಎಲ್ಲ ನಿಗಮಗಳ ಥರನೇ ಈ ನಿಗಮ ಕೂಡ ಈಗಾಗಲೇ ಎಲ್ಲ ನಿಗಮಗಳಿಗೂ ಏನೇನು ಕಾರ್ಯಕ್ರಮಗಳನ್ನ ರೂಪಿಸುತ್ತೋ ಅದೇ ರೀತಿಯಾದಂಥ ಕಾರ್ಯಕ್ರಮಗಳು ಈ ನಿಗಮಕ್ಕೂ ಅನ್ವಯಿಸೋದ್ರಿಂದ ಕಷ್ಟ ಏನಾಗೋದಿಲ್ಲ. ಮತ್ತು ನಾವೆಲ್ಲ ಅವ್ರ ಜೊತೆ ನಿಲ್ಲೋದ್ರಿಂದ ತೊಂದರೆ ಆಗೋದಿಲ್ಲ. ಆದರೆ ಸಮಯ ತುಂಬ ಕಡಿಮೆ ಆಗಿದೆ. ಇಲ್ಲ, ಹೋರಾಟ ಮಾಡಿಲ್ಲ ಅಂತಲ್ಲ, ಆ ಸಂದರ್ಭದಲ್ಲಿ ಮಾಧವಸ್ವಾಮಿ ಅವ್ರನ್ನ ನಾವೆಲ್ಲ ಭೇಟಿ ಮಾಡಿ ಮಾತಾಡಿದ್ವಿ. ನಾವು
ಆದರೆ ಆವಾಗೊಂದು ಕ್ಯಾಲ್ಕುಲೇಷನ್ ಏನು ನಾವು ನಮಗೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ರು ಅದಾಗ್ತಾ ಇರಲಿಲ್ಲ. ದಳದವರು ಅವತ್ತು ನಮ್ಮ ಸರ್ಕಾರ ಇನ್ನೂ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ಆವಾಗ ನಮ್ಮ ಗುಬ್ಬಿ ಇವ್ರನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಪಟ್ಟಿದ್ವಿ ಯಶೋಧಮ್ಮ ಅವ್ರನ್ನ. ಆದರೆ ನಾವೇನು ನಾನು ಜ್ಯೋತಿ ಗಣೇಶು ಮಾಧವ ಸ್ವಾಮಿಯವರು ಮಸಾಲೆ ಜಯರಾಮ್ ನಾವೆಲ್ಲ ಒಂದು ಸಭೆ ಮಾಡಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವೆಲ್ಲ ಒಂದು ಸಭೆ ಮಾಡಿ ಮಾಡಬೇಕು ಅಂಥೇಳಿ ಪ್ರಯತ್ನವನ್ನು ನಾವು ಪಟ್ಟಿದ್ದೇವೆ. ಆದರೆ ನಮ್ಮ ಪ್ರಯತ್ನ ಅವತ್ತಾಗ್ತಾ ಇರಲಿಲ್ಲ, ಯಾಕೆಂದರೆ ದಳದವರು ನಮಗೆ ಸಪೋರ್ಟ್ ಕೊಡ್ತಿರಲಿಲ್ಲ. ಅವತ್ತು ಅವರು ಇಂಟರ್ನಲಿ ಕಾಂಗ್ರೆಸ್ಗೆ ಸಪೋರ್ಟ್ ಕೊಡಿ, ಯಾಕಂದರೆ ಅವರಿಬ್ಬರು ಸಮ್ಮಿಶ್ರ ಸರ್ಕಾರ ಆಗಿತ್ತು, ನಮಗಾಗಲ್ಲ ಅದು. ಸೊ ಅಂಥ ಸಂದರ್ಭದಲ್ಲಿ ನಾವು ಕೈ ಹಾಕಿ ನಗೆಪಾಟ್ಲಾಗೋದಕ್ಕಿಂತ ಬೇಡ ಅಂಥೇಳಿ ನಾವು ಸುಮ್ಮನಾಗಿದ್ವು ಅಷ್ಟೇ. ಪ್ರಯತ್ನ ಪಡದೆ ಏನಿಲ್ಲ. ಮಾಧವಸ್ವಾಮಿಯವರು ನಾನು ಜ್ಯೋತಿ ಗಣೇಶು ನಾವೆಲ್ಲರೂ ಕೂಡ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾವಾಗ ದಳದವ್ರು ನಮ್ಮ ಜೊತೆ ಕೈ ಜೋಡಿಸಲ್ಲ, ಕಾಂಗ್ರೆಸ್ ಜೊತೆಯಲ್ಲೇ ಕೈ ಜೋಡಿಸ್ತಾರೆ ಅಂಥೇಳಿ ಆಯಿತೋ ಅವಾಗ ನಾವು ಸುಮ್ಮನಾದ್ವಿ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ನನ್ನ ಧನ್ಯವಾದಗಳು ಹೇಳಿ ನಾನು ಈ ಒಂದು ಮಾಧ್ಯಮದ ಇದನ್ನು ಮುಗಿಸ್ತೇನೆ.